ಅದೇ ದೋಷ ಅಲ್ಲಿ ಹೇಳಿ ಸರ್. ಚಿನ್ನ ಚಿನ್ನ ಏ ಚಿನ್ನ ಕಮ್ ಟು ಮೈ ಚೇಂಬರ್. ಈ ಚಿನ್ನ ಕಮ್ ಟು ಮೈ ಚೇಂಬರ್ ಶುಗರ್ಲೆಸ್ ನೋಡಿರೋ ಯಾರೇ ಆಗಲಿ ಇದು ನಾವು ಇವ್ರನ್ನ ಏನು ಕರೀತಾರೆ ಮತ್ತೆ ಶುಗರ್ಲೆಸ್ ನೋಡಿ ಹೊರಗೆ ಬಂದರೆ ಈ ಪದ ನೀವು ಹೇಳ್ತೀರಾ ಸರ್? ಅವ್ರನ್ನ ಅವ್ರನ್ನ ಎಂತ ಕ್ಯಾಬಿನಿಗೆ ಕರಿದ್ರಿ, ನಮ್ಮನ್ನ ಏನಾದರೂ ಕ್ಯಾಬಿನಿಗೆ ಕರಿತೀರಾ ಅಥವಾ ಜನನ ನಾಳೆ ನಿಮ್ಮ ಒಂದು ಥಿಯೇಟರ್ ಕ್ಯಾಬಿನಿಗೆ ಕರಿತೀರಾ? ಯು ಆಲ್ ಕಮ್ ಟು ದಿ ಥಿಯೇಟರ್. ಇಲ್ಲೇ ನೋಡಿದ್ರಲ್ಲ ನಮ್ಗಿನ ಜಾಸ್ತಿ ಅವರೇ ಮಾತಾಡ್ತಾರೆ, ಅವರೇ ಸ್ಪೀಕರ್ ತಿಳ್ಕೊಂಬಿಟ್ಟಿದ್ದಾರೆ, ಅದು ಚೆನ್ನಾಗಿ ಮಾತಾಡ್ತಾರೆ, ಖುಷಿ ಆಗುತ್ತೆ. ಆ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು. ಓಕೆ, ಹಾ, ಶುಗರ್ಲೆಸ್ ಸಿನಿಮಾದ ಕಾಂಬೋ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ಫೈನ್, ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಓಕೆ, ಸೊ ಇವತ್ತು ಒಂಥರ ಸೆಲೆಬ್ರಿಟಿ ಪ್ರೀಮಿಯರ್ ಶೋ, ಜೊತೆ ಜೊತೆಗಾಗಿ ಬನ್ನಿ ನಮ್ಮ ಕ್ಯಾಬಿನ್ಗೆ ಅಂತ ಮೇಸ್ಟ್ರು ಕರೀತಾ ಇದ್ದಾರೆ, ಆ ಥರದ್ದೊಂದು ಸೀನು. ಈ ಥರ ಒಂದು ಕಾಂಬಿನೇಷನ್ ಹೇಗೆ ಅನಿಸ್ತಾ ಇದೆ ಜನರಲ್ ರೆಸ್ಪಾನ್ಸ್? ಇದು ಮೊದಲನೇ ಕಾಂಬಿನೇಷನ್, ಮೊದಲನೇ ಕಾಂಬಿನೇಷನಲ್ಲೇ ಸೂಪರ್ ಹಿಟ್ ಅವ್ರು ಕೊಟ್ಟಾಗಿದೆ. ಟೈಮಿಂಗ್ಗಳಾಗಲಿ, ಆ ಇದಾಗಲಿ, ನಾನು ಹೇಳೋ ಕತೆ ಆಗಲಿ, ಅವ್ರು ಕೇಳೋ ರೀತಿ ಆಗಲಿ, ಎಕ್ಸ್ಪ್ರೆಷನ್ಗಳಾಗಲಿ, ಪ್ರತಿಯೊಂದಕ್ಕೂ ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಅದು ತುಂಬ ಅಂದರೆ ತುಂಬ ಮಜಾ ಕೊಡುತ್ತೆ. ಇನ್ನು ನಮ್ಮ ಲೋಕಲ್ ಮಾಸಲ್ಲಿ ಜನ ನೋಡಿದ್ರು ಅಂತೂ ವಿಷಲ್ ಹೊಡ್ಕೊಂಡು ನೋಡೋವಂಥ ಸೀನ್ಗಳು ನಮ್ಮ ಸರ್. ನನಗಂತೂ ಡೈಲಾಗೆ ಒಂಥರ ಬಾಯಲ್ಲಿ ಹುಣ್ಣು ಬರೋಷ್ಟು ನಗಿಸ್ಬಿಡ್ತು ಸರ್. ನನ್ನ ಬಾಯಿಂದ ಡೈಲಾಗ್ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಿಲ್ಲ, ಬಟ್ ನೀವು ಒಂದ್ಸತಿ ಕರೆದ್ಬಿಡಿ, ಅದೇ ಜೋಶಲ್ಲಿ ಹೇಳಿ ಸರ್. ಚಿನ್ನ ಚಿನ್ನ ಏ ಚಿನ್ನ ಕಮ್ ಟು ಮೈ ಚೇಂಬರ್. ಈ ಚಿನ್ನ ಕಮ್ ಟು ಮೈ ಚೇಂಬರ್ ಶುಗರ್ಲೆಸ್ ನೋಡಿರೋ ಯಾರೇ ಆಗಲಿ ಇದು ನಾವು ಇವ್ರನ್ನ ಏನು ಕರೀತಾರೆ ಮತ್ತು ಶುಗರ್ಲೆಸ್ ನೋಡಿ ಹೊರಗೆ ಬಂದರೆ ಈ ಪದ ನೀವು ಹೇಳ್ತೀರಾ ಯಾಕೆ ಅಂತಂದರೆ ಈ ಸಿನಿಮಾ ಇದೇ ಸಸ್ಪೆನ್ಸ್ ಇವಾಗ ಯಾಕೆ ನನ್ನ ಚೇಂಬರ್ಗೆ ಕರಿತೀನಿ ನೋಡಿ ಬನ್ನಿ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡಿ ಸರ್. ನಿಮ್ಮ ಸ್ಟೋರಿ ಅಂತ ಸಖತ್ತಾಗಿತ್ತು ಸರ್, ಯಾಕಂದ್ರೆ ಅಷ್ಟು ನಗ್ಸಿದ್ದೀರಾ ಅನ್ನೋದು ಇಂಟರ್ವ್ಯೂ ಮಾಡೋರ್ನು ನೀವು ನಗ್ಸ್ತಾ ಇದ್ದೀರಾ ಅಂತಂದ್ರೆ ಆ ರೇಂಜಿಗೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ನಿಮ್ ಕಾಂಬಿನೇಷನ್ ನಿಮ್ಗೆ ಹೇಗೆ ಅನಿಸ್ತು ಸರ್, ಅದನ್ನ ಹೇಳಿ. ಅದೇ ಹೇಳೋದು ಇನ್ನೇನಿಲ್ಲ, ಬರಿಬೇಕಾರೆ ತೆಗಿಬೇಕಾರೆ ಏನು ಅನಿಸಿರುತ್ತೆ, ಸ್ಕ್ರೀನಲ್ಲಿ ಬಂದಾಗ ಹಂಗೆ ಎಂಜಾಯ್ ಮಾಡಿಬಿಟ್ರು ಅಂದರೆ ಅದಕ್ಕಿಂತ ಪರಮಾನಂದ ಇನ್ನೊಂದಿಲ್ಲ. ನಾನು ಈಗ ಅನುಭವಿಸ್ತಿದ್ದೀವಿ ಅಷ್ಟೇ. ಇಲ್ಲ, ನಿಜವಾಗೂ ಇಲ್ಲಿ ಮುಖ್ಯವಾಗಿ ಕ್ಯಾಸ್ಟಿಂಗು, ಒಂದು ಒಂದು ಪಾತ್ರನ ಒಬ್ಬ ನಿರ್ದೇಶಕ ಅವನ ಕಲ್ಪನೆ ಕಟ್ಕೊಂಡಿರ್ತಾನೆ ಒಂದು ಕತೆ ಮಾಡಬೇಕಾದ್ರೆ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ. ಅಲ್ಲ, ನಾವು ಬೆಸ್ಟ್ ಸೂಟ್ ಆಗಿದ್ದೀವಿ ಅಂದಿಲ್ಲಿ ಹೇಳ್ಕೋತಾ ಇಲ್ಲ, ಬಟ್ ಇಡೀ ಸಿನಿಮಾದಲ್ಲಿ ಅದು ಕರೆಕ್ಟಾಗಿ ಕೂತಾಗ ಮಾತ್ರ ಕತೆಗೂ ಅದು ಬ್ಯಾಲೆನ್ಸ್ ಆಗುತ್ತೆ. ಇವತ್ತು ಆ ಹಾಸ್ಯ ವರ್ಕೌಟ್ ಆಗಿದೆ, ಪ್ರತಿ ಫ್ರೇಮು ಕೂಡ ಜನ ನಗ್ತಿದ್ದಾರೆ. ಅಂದರೆ ಒಂದು ಸೆಲೆಬ್ರಿಟಿ ಶೋಲಿ ಇಷ್ಟು ಜನ ಇಷ್ಟು ಮುಗ್ಧ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡ್ತಿದ್ದಾರೆ, ನಗ್ತಿದ್ದಾರೆ ಅಂದರೆ ಇದು ಯಶಸ್ಸು ಕಟ್ಟಿಟ್ಟ ಬುತ್ತಿ. ಖಂಡಿತ ನಾಳೆ ನೀವೇ ಈ ಮಾತನ್ನು ಹೇಳ್ತೀರಿ ಹೌದು ಅಂತ. ನನ್ನ ಧರ್ಮಣ್ಣ, ಅದು ಧರ್ಮಣ್ಣ ಅವ್ರ ಜೊತೆ ನನಗಂತೂ ಯಾವತ್ತಿದ್ರು ನನ್ನ ಫೇವ್ರೇಟ್ ಆ್ಯಕ್ಟರ್ ಅವರು, ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ. ಅದರಲ್ಲೂ ಈ ಸಿನಿಮಾದಲ್ಲಂತೂ ಇನ್ನಷ್ಟು ಮಜಾ ಕೊಟ್ಟಿದೆ. ನಮ್ಮ ಫ್ಲ್ಯಾಶ್ ಬ್ಯಾಕ್ ಸೀನ್ಗಳಾಗಿರ್ಬೋದು ಅದೆಲ್ಲ ಕೂಡ ಇನ್ನೊಂದು ಬೇರೆ ಥರ ಮಜಲು, ಒಂದಷ್ಟು ವಿಗ್ ಹಾಕೊಂಡು ಕೆಲವೊಂದು ರಿಯಾಕ್ಷನ್ ಅಂತೂ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ, ಯಾಕೆಂದ್ರೆ ರಿಯಾಕ್ಷನ್ ನೋಡಬೇಕಲ್ವಾ ನೀವು. ಥಿಯೇಟ್ರಲ್ಲಿ ನೋಡಿ ಇಬ್ಬರದು ಕಾಂಬೋ ಹೆಂಗ್ ವರ್ಕೌಟ್ ಆಗಿದೆ, ಪ್ರತಿಯೊಬ್ಬರು ದತ್ತಣ್ಣ ಆಗಿರ್ಬೋದು, ಅವ್ರದ್ದು ಪಂಚ್ಗಳ ಮೇಲೆ ಪಂಚಿದೆ, ಹಾಂ, ಪೃಥ್ವಿ ಅಂಬರ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರು ನಿಮಗೆ ಕನೆಕ್ಟ್ ಆಗ್ತಾರೆ. ಒಂದು ಸಣ್ಣ ಕ್ಯಾರೆಕ್ಟರ್ ಬಂದರೂ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಆ ಥರದ್ದೊಂದು ಒಳ್ಳೆ ಸಿನಿಮಾ ಇದೆ, ಕಂಟೆಂಟು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಇಡೀ ತಂಡ. ಹೌದು ಹೌದು, ಹಾಗಾಗಿ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸ್ಟೇಟಸಲ್ಲಿ ಇನ್ನಷ್ಟು ಆಡಿಯನ್ಸ್ನ ಚಿತ್ರಮಂದಿರದಕ್ಕೆ ಕರೆ ತರುವಂಥ ಪ್ರಯತ್ನ ನಮ್ಮಿಂದ ನಡೀತಿದೆ. ಈ ಯೂಟ್ಯೂಬ್ ಚಾನೆಲ್ಗಳಂತೂ ನಮಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಒಂದಷ್ಟು ಪ್ರೇಕ್ಷಕ ಮಹಾಪ್ರಭುಗಳು ನೀವುಗಳು ಬಂದು ಒಂದು ಈ ಸಿನಿಮಾನ ಮಾಡಿದ್ದಕ್ಕೆ ಒಂದು ಯಶಸ್ವಿಗೊಳಿಸಿದ್ರೆ ನಮ್ಮಂತಹ ಸಣ್ಣ ಪುಟ್ಟ ಕಲಾವಿದರು ಇನ್ನೊಂದಷ್ಟು ಸಿನಿಮಾಗಳನ್ನ ತಗೋತೀವಿ, ಆ ನಿಟ್ಟಿನಲ್ಲಿ ಒಂದಷ್ಟು ಜೀವನ ಮಾಡ್ಕೊಂಡು. ಸರ್, ಅವ್ರನ್ನ ಎಂತ ಕ್ಯಾಬಿನಿಗೆ ಕರಿತೀರಿ, ನಮ್ಮನ್ನ ಏನಾದರೂ ಕ್ಯಾಬಿನಿಗೆ ಕರಿತೀರಾ ಅಥವಾ ಜನನ ನಾಳೆ ನಿಮ್ಮ ಒಂದು ಥಿಯೇಟರ್ ಕ್ಯಾಬಿನಿಗೆ ಕರಿತೀರಾ? ಯು ಆಲ್ ಕಮ್ ಟು ದಿ ಥಿಯೇಟರ್. ಸೂಪರ್ ಸರ್, ಬಹಳ ಖುಷಿ ಆಯ್ತು ಮಾತಾಡಿ. ಸ್ಪೀಕ್ ವಿತ್ ಸುಶಾಂತ್ ಚಾನೆಲ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸ್ಪೀಕ್ ವಿತ್ ನೋಡಿ, ಇವರು ನೋಡ್ತಾ ಇರ್ತೀವಿ, ಸ್ಪೀಕ್ ಇಲ್ಲೇ ನೋಡಿದ್ರಲ್ಲ ನಮ್ಗಿನ ಜಾಸ್ತಿ ಅವರೇ ಮಾತಾಡ್ತಾರೆ, ಅವರೇ ಸ್ಪೀಕರ್ ತಿಳ್ಕೊಂಬಿಟ್ಟಿದ್ದಾರೆ, ಅದು ಚೆನ್ನಾಗಿ ಮಾತಾಡ್ತಾರೆ, ಖುಷಿ ಆಗುತ್ತೆ. ಆ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ. ಸ್ಪೀಕ್ ವಿತ್ ಸುಶಾಂತ್, ಸುಶಾಂತ್ ಅವರು ಒಳ್ಳೆ ಮಾತುಗಾರರು, ಒಳ್ಳೆ ಬರಹಗಾರರು. ಅವರು ಮುಂದಿನ ದಿನಗಳಲ್ಲಿ ಒಂದು ಸಿನಿಮಾ ನಿರ್ದೇಶನ ಮಾಡೋ ಥರ ಆಗಲಿ, ಒಂದು ಒಳ್ಳೆ ಕತೆ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಲಿ. ಈ ಚಾನೆಲ್ ಕೂಡ ಸೂಪರ್ ಹಿಟ್ ಆಗಿದೆ, ಆಲ್ರೆಡಿ ಗೊತ್ತಿದೆ ನಿಮಗೆಲ್ಲ.
ಇನ್ನಷ್ಟು ಈ ಥರದಂಥ ಪ್ರಮೋಷನ್ಸ್ಗಳು ನೀವೆಲ್ಲರೂ ಇದನ್ನು ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.